ಐ ಕ್ಲಾಸ್ ಅಂಡ್ ಐ ಕ್ಲೀಸ್ ನೀವು ನೋಡ್ತಾ ಇರೋ ಕನ್ನಡ ಅನ್ಬಾಕ್ಸ್ ಚಾನಲ್ ನ ಇನ್ನು ಕೆಳಗಡೆ ಕೆಂಪ್ ಕಲರ್ ಸಬ್ಸ್ಕ್ರೈಬ್ ಬಟನ್ ನ ಒತ್ತಿಲ್ಲ ಅಂದ್ರೆ ಈಗಲೇ ಒತ್ತಿ ಪಕ್ಕದಲ್ಲಿ ಹಂಗೆ ಗಂಟೆ ಐಕಾನ್ ಇದೆ ಅದನ್ನು ಒಡಿರಿ. ಒಡೆದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರುತ್ತೆ ಇವರು ಹೊಸ ವಿಡಿಯೋ ಹಾಕ್ತಾ ಇದ್ದಾರೆ. ಹಲೋ ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಆಲ್ಮೋಸ್ಟ್ 2 ಇಯರ್ಸ್ ಇಂದ ಎಲ್ಲ ಕಡೆ ವರ್ಕ್ ಫ್ರಮ್ ಹೋಮ್ ಇದೆ. ನಾವು ಆಫೀಸ್ಗೆ ಹೋಗ್ತಿಲ್ಲ, ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಅದೇ ಆಫೀಸ್ಗೆ ಹೋಗಿದ್ರೆ ನಮಗೆ ಪ್ರಾಪರ್ ಚೇರ್ ಅಂಡ್ ಟೇಬಲ್ ಫೆಸಿಲಿಟಿ ಇರ್ತಾ ಇತ್ತು. ಲ್ಯಾಪ್ಟಾಪ್ ಅಲ್ಲಿ ಕೂತ್ಕೊಂಡು ನಮಗೆ ಕೆಲಸ ಮಾಡೋದು ತುಂಬಾನೇ ಈಸಿ ಆಗ್ತಾ ಇತ್ತು. ಸೊ ಮನೆಯಲ್ಲಿ ಇವಾಗ ಕೆಲಸ ಮಾಡೋದ್ರಿಂದ ನಮಗೆ ಯಾವುದೋ ಒಂದು ಪ್ಲಾಸ್ಟಿಕ್ ಚೇರ್ ಅಥವಾ ಬೀನ್ ಬ್ಯಾಗ್ ಇವನ್ ಸೋಫಾ ಮೇಲೆ ಕೂತ್ಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ. ಸೊ ಅದರಿಂದ ಏನಾಗ್ತಿದೆ, ನಮಗೆ ಬ್ಯಾಕ್ ಪೇನ್ ಜಾಸ್ತಿ ಆಗ್ತಿದೆ, ಇವನ್ ನೆಕ್ ಪೇನ್ ನಮಗೆ ಜಾಸ್ತಿ ಆಗ್ತಿದೆ. ಎಸ್ಪೆಷಲಿ ನನಗಂತೂ ತುಂಬಾನೇ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿದೆ. ಅದರ ಜೊತೆ ನಾನು ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ಒಂದು ಹಳೆಯದು ವುಡನ್ ಚೇರ್ನ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೂ ಇವಾಗ ತುಂಬ ವಯಸ್ಸಾಗೋಗಿದೆ. ಸೊ ಇವಾಗ ವುಡನ್ ಚೇರ್ನ ರಿಪ್ಲೇಸ್ ಮಾಡೋ ಟೈಮು ಬಂದಿದೆ. ಹಾಗೆ ನಾನು ಕೆಲಸಕ್ಕೆ ಬೇಕಾಗಿರೋ ಚೇರು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಎರಡಕ್ಕೂ ನಾನು ಯೂಸ್ ಮಾಡ್ಬೋದು ಅಂತ ನಾನು ಅಮೆಝಾನಲ್ಲಿ ಒಂದು ಚೇರ್ನ ಬುಕ್ ಮಾಡಿದ್ದೀನಿ. ಅದು ಹೇಗಿದೆ ಅಂತ ಹೇಳ್ತೀನಿ. ಸೊ ಇವಾಗ ಅನ್ಬಾಕ್ಸ್ ಮಾಡಿ ನಿಮಗೆ ಹಾನೆಸ್ಟ್ ರಿವ್ಯೂ ಹೇಳ್ತೀನಿ. ಇನ್ನೇತಕ್ಕೆ ವೇಟ್ ಮಾಡೋದು, ಲೆಟ್ಸ್ ರೋಲ್ ಆಫ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಸೊ ಅಸೆಂಬ್ಲಿ ಗೈಡ್ ಶೀಟ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅವರು ಪ್ರಾಪರ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಈ ಸ್ಟೆಪ್ಸ್ ನಾವು ಫಾಲೋ ಅಂದ್ರೆ ಈಸಿಯಾಗಿ ನಾವು ಅಸೆಂಬಲ್ ಮಾಡಬಹುದು. ಸೊ ಬನ್ನಿ ಈಗ ಅಸೆಂಬಲ್ ಸ್ಟಾರ್ಟ್ ಮಾಡೋಣ. ಸೊ ಬಾಕ್ಸ್ ಅಲ್ಲಿ ನಮಗೆ ಏನೇನೆಲ್ಲ ಐಟಮ್ಸ್ ಇದೆ ಅಂದ್ರೆ, ಫಸ್ಟ್ ಬೇಸ್ ವಿತ್ ವೀಲ್ಸ್, ಇದು ಬೇಸ್ ವಿತ್ ವೀಲ್ ಅಂತ. ಅಂಡ್ ಇದು ಹೈಡ್ರೋಲಿಕ್ ಪಿಸ್ಟನ್ ಅಂಡ್ ಹೈಡ್ರೋಲಿಕ್ ಕವರ್ ಕೂಡ ನಮಗೆ ಕೊಟ್ಟಿದ್ದಾರೆ. ಇದು ಹೈಡ್ರೋಲಿಕ್ ಕವರ್. ಸೊ ಇದು ಸೀಟ್ ಅಂಡ್ ಇದು ಮೆಕ್ಯಾನಿಸಮ್, ಇದು ಬ್ಯಾಕ್ ರೆಸ್ಟ್ ಮಾಡೋದಕ್ಕೆ, ಇದು ಬ್ಯಾಕ್ ರೆಸ್ಟ್ ಮಾಡೋಕ್ಕೆ. ಅಂಡ್ ಸ್ಕ್ರೂಸ್ ಕೂಡ ಇದೆಯಂತೆ, ಮೋಸ್ಟ್ಲಿ ಒಳಗಡೆನೆ ಇರುತ್ತೆ ಸ್ಕ್ರೂಸ್. ಸೊ ಬನ್ನಿ ಈಗ ಅಸೆಂಬ್ಲಿ ಸ್ಟಾರ್ಟ್ ಮಾಡೋಣ. ಫೈನಲಿ ಚೇರ್ ಅಸೆಂಬಲ್ ಆಯ್ತು. ತುಂಬಾನೇ ಟೈಮ್ ಕನ್ಸ್ಯೂಮಿಂಗ್ ಈ ಚೇರ್ ಅಸೆಂಬಲ್ ಮಾಡೋದು. ಅಂಡ್ ಈ ಚೇರ್ ಅಸೆಂಬಲ್ ಮಾಡೋದಕ್ಕೆ ನಮ್ಗೆ ಈ ಅಲೆನ್ ಕಿ ಬೇಕೇ ಬೇಕು. ಇದಿಲ್ಲ ಅಂದ್ರೆ ಅಸೆಂಬಲ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಅಂಡ್ ಡಿಸ್ಮ್ಯಾಂಟಲ್ ಮಾಡ್ಬೇಕಂದಾಗ್ಲೂ ನಮ್ಗೆ ಈ ಅಲೆನ್ ಕಿ ಇರ್ಲೇಬೇಕು, ತುಂಬಾನೇ ಇಂಪಾರ್ಟೆಂಟ್. ಸೊ ಸೇಫ್ ಆಗಿ ಇಟ್ಟಿರಿ. ಅಂಡ್ ಈ ಚೇರ್ ನ ಬಿಲ್ಡ್ ಕ್ವಾಲಿಟಿ ಬಂದ್ರೆ, ಚೇರ್ ಅಂತೂ ಸಾಕತ್ತಾಗಿದೆ. ಬಿಲ್ಡ್ ಕ್ವಾಲಿಟಿ ಸಾಕು, ಪ್ರೀಮಿಯಂ ಪ್ಲಾಸ್ಟಿಕ್ ನೇ ಯೂಸ್ ಮಾಡಿದ್ದಾರೆ. ಅಂಡ್ ಬ್ಯಾಕ್ ಸೈಡ್ ರೆಸ್ಟಿಂಗ್ಗೆ, ಸೊ ಬ್ಯಾಕ್ ರೆಸ್ಟಿಂಗ್ ಇದ್ ನೀವು ನೋಡ್ಬೋದು. ನಾನು ಕುಷನ್ನ ಚೂಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಮೆಶ್ ಆಪ್ಷನ್ ಕೂಡ ಬೇಕಂದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಬಟ್ ನನಗೆ ಪರ್ಸ್ನಲಿ ಈ ಥರ ಕುಷನ್ ಅಂದರೆ ನಂಗೆ ತುಂಬ ಇಷ್ಟ. ಅಂಡ್ ಕುಷನ್ನ ಕ್ವಾಲಿಟಿ ಅಷ್ಟೇ ತುಂಬಾ ಚೆನ್ನಾಗಿದೆ, ಕ್ಲಾತ್ ಮೆಟೀರಿಯಲ್ ಸೂಪರ್ ಆಗಿದೆ. ಸೊ ಈ ಚೇನ್ನ ಮೆಕ್ಯಾನಿಸಮ್ ಬಗ್ಗೆ ಮಾತಾಡಬೇಕು ಅಂದರೆ, ಇದು 360 ಡಿಗ್ರೀಸ್ ರೊಟೇಟ್ ಆಗುತ್ತೆ, ಸ್ಮೂತ್ಲಿ ರೊಟೇಟ್ ಆಗುತ್ತೆ. ಅಂಡ್ ಇದು ಮೂವಬಲ್ ಚೇರ್, ಕೆಳಗಡೆ ನಾವು ನೋಡ್ಬೋದು ವೀಲ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಈಸಿಯಾಗಿ ನಾವು ಎಲ್ಲಿಂದ ಎಲ್ಲಿಗೆ ಮೂವ್ ಕೂಡ ಆಗ್ಬೋದು. ಅಂಡ್ ಇದನ್ನ ಎಕ್ಸ್ಟ್ರಾ ಮೆಕ್ಯಾನಿಸಮ್ ಬಗ್ಗೆ ಮಾತಾಡಬೇಕು ಅಂದ್ರೆ, ಇಲ್ಲಿ ನಮ್ಗೆ ಲಿವರ್ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಪ್ರೆಸ್ ಮಾಡಿ ಈ ತರ ಅಪ್ ಮಾಡಿದ್ರೆ ಮೇಲೆ ಬರುತ್ತೆ, ಅದೇ ಪ್ರೆಸ್ ಮಾಡಿ ಇದೇ ತರ ಕುತ್ಕೊಳ್ಳಿ. ಸೊ ನಿಮ್ಗೆ ಎಷ್ಟು ಕೆಳಗಡೆ ಬೇಕೋ ಅಷ್ಟು ಕೆಳಗಡೆ ಹೋಗ್ಬೋದು. ನೆಕ್ಸ್ಟ್ ನಮ್ಗೆ ಇಲ್ಲಿ ಹ್ಯಾಂಡಲ್, ಕಂಟ್ರೋಲ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಇದನ್ನ ಜಸ್ಟ್ ಪುಲ್ ಮಾಡಿದ್ರೆ ನೀವು ಎಷ್ಟು ಬ್ಯಾಕ್ ಸೈಡ್ ಟಿಲ್ಟ್ ಆಗ್ಬೇಕೋ ಅಷ್ಟೇ ಆಗ್ಬೋದು. ಅಂಡ್ ಸದ್ಯಕ್ಕೀಗ ನಾನು 90 ಡಿಗ್ರೀಸ್ ಅಲ್ಲಿದೆ. ಸೊ ಇದನ್ನ ಜಸ್ಟ್ ಈ ತರ ಪುಷ್ ಮಾಡಿ ನೋಡಿ. ಸೊ ಯಾವ ತರ ಬೇಕಂದ್ರೂ ಆ ತರ ನಾವು ಈಸಿಯಾಗಿ ಟಿಲ್ಟ್ ಆಗ್ಬೋದು. ಅಂಡ್ ಇಟ್ಸ್ ವೆರಿ ಫ್ಲೆಕ್ಸಿಬಲ್. ಅಂಡ್ ನಿಮ್ಗೆ ಈ ಟಿಲ್ಟ್ ನಿಮ್ಗೆ ಹಾರ್ಡ್ ಬೇಕಾ ಸಾಫ್ಟ್ ಬೇಕಾ ಅದನ್ನ ಕೂಡ ನಾವು ಸೆಟ್ ಮಾಡ್ಕೊಳ್ಬಹುದು. ಕೆಳಗಡೆ ಇದನ್ನ ನಾವು ಆಂಟಿ ಕ್ಲಾಕ್ ವೈಸ್ ಈ ತರ ರೊಟೇಟ್ ಮಾಡಿದ್ರೆ ಅದು ಹಾರ್ಡ್ ಆಗುತ್ತೆ, ಅದೇ ಕ್ಲಾಕ್ ವೈಸ್ ರೊಟೇಟ್ ಮಾಡಿದ್ರೆ ಸಾಫ್ಟ್ ಆಗುತ್ತೆ. ಸೊ ನಿಮ್ಗೆ ಸಾಫ್ಟ್ ಬೇಕಾ ಹಾರ್ಡ್ ಬೇಕಾ ಅಂತ ಅದು ನೀವು ಡಿಸೈಡ್ ಮಾಡ್ಕೋಬಹುದು. ಸೊ ತುಂಬಾನೇ ಕಂಫರ್ಟಬಲ್ ಇದೆ ಚೇರ್ ಅಂತೂ. ಅಂಡ್ ಮೆಟೀರಿಯಲ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ವರ್ಕ್ ಫಾರ್ ಮನಿ ಅಂತಾನೆ ಹೇಳ್ಬೋದು.
ಓರಳಗಿ ಗ್ರೀನ್ ಸೋಲ್ ಅವರ ಚೇರ್ ನ ನೀವು ಪರ್ಚೇಸ್ ಮಾಡಬೇಕಾ ಮಾಡಬಾರದು ಅಂತ ಕೇಳಿದ್ರೆ ಡೆಫಿನೆಟ್ಲಿ ಪರ್ಚೇಸ್ ಮಾಡಿ, ಯಾಕಂದ್ರೆ ರಿಯಲಿ ವರ್ತ್ ಫಾರ್ ಮನಿ ಅಂತಾನೆ ಹೇಳ್ಬೋದು. ಬಜೆಟ್ ಅಲ್ಲಿ ಸಿಗುವಂತಹ ಚೇರ್ ಇದು ನಿಮಗೆ. ಅಂಡ್ ನೀವೇನಾದ್ರೂ ಜಾಸ್ತಿ ಮನೆ ಆಫೀಸ್ ಕೆಲಸ ಮಾಡಂಗಿದ್ರೆ ಮನೆಯಲ್ಲೇ ಇದ್ದು ಅಂಡ್ ಬ್ಯಾಕ್ ಪೇನ್ ಜಾಸ್ತಿ ಬರ್ತಿದ್ರೆ ಇದು ಬೆಸ್ಟ್ ಚೇರ್ ಅಂತ ಹೇಳ್ಬೋದು. ಯಾಕಂದ್ರೆ ನಮಗೆ ಬ್ಯಾಕ್ ರೆಸ್ಟ್ ಮಾಡೋದಕ್ಕೆ ಕುಷನ್ ಕೂಡ ಕೊಟ್ಟಿದ್ದಾರೆ. ಕುಷನ್ ಕ್ವಾಲಿಟಿ ಅಂತೂ ಸಖತ್ತು ಪ್ರೀಮಿಯಂ ಆಗಿದೆ. ಅಂಡ್ ಎಲ್ಲ ಬಿಲ್ಡ್ ಕ್ವಾಲಿಟಿ, ಚೇರ್ ನ ಬಿಲ್ಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಒಂದು ಚೇರ್ ಗೆ ಬೇಕಾಗಿರೋ ಎಲ್ಲ ಮೆಕ್ಯಾನಿಸಂ ಈ ಚೇರ್ ಅಲ್ಲಿ ಇದೆ. ಅಂಡ್ ಈ ಚೇರ್ ನ ಡಿಸ್ಅಡ್ವಾಂಟೇಜಸ್ ಬಂದ್ರೆ ನನಗೆ ಒಂದು ಸ್ವಲ್ಪ ಅಸೆಂಬಲ್ ಮಾಡೋದು ತುಂಬಾನೇ ಕಷ್ಟ ಆಯ್ತು. ಸೋ ಅಸೆಂಬಲ್ ಗೆ ಏನಾದರೂ ಅವರು ಒಂದು ಸ್ವಲ್ಪ 30% ಅಟ್ ಲೀಸ್ಟ್ ಪ್ರೀ ಅಸೆಂಬಲ್ ಮಾಡಿ ಅವರು ಪ್ರಾಡಕ್ಟ್ ನ ಕಳಿಸಿದಿದ್ರೆ ನನಗೆ ಇನ್ನೂ ಈಸಿ ಆಗ್ತಾ ಇತ್ತು ಅಸೆಂಬಲ್ ಮಾಡೋದಕ್ಕೆ. ಅಂಡ್ ಟೈಮ್ ಕೂಡ ಜಾಸ್ತಿ ತಗೊಳ್ತಾ ಇರಲಿಲ್ಲ. ಸೊ ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಏನಂದ್ರೆ ವೀಲ್ಸ್ ಗೆ ಅವರು ಪ್ರಾಪರ್ ಲಾಕಿಂಗ್ ಸಿಸ್ಟಮ್ ಕೊಟ್ಟಿಲ್ಲ. ಅದೊಂದು ಕೊಟ್ಟಿದ್ರೆ ಸೂಪರ್ ಅಂತಾನೆ ಹೇಳ್ಬೋದಿತ್ತು. ಬಟ್ ನಿಮ್ಗೆ ಏನಾದರೂ ಆಫೀಸ್ ಇಂದ ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ಈ ಚೇರ್ ನೀವು ಪರ್ಚೇಸ್ ಮಾಡಿ, ಯಾಕಂದ್ರೆ ಬಜೆಟ್ ಅಲ್ಲಿ ಸಿಗುವಂತ ಸೂಪರ್ ಚೇರ್ ಅಂತಾನೆ ಹೇಳ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋಸ್ನ ನೀವು ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲಲ್ಲಿ ನೋಡಬೇಕು ಅಂದ್ರೆ ಏನು ಮಾಡಬೇಕು? ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಬೇಕು. ಸಬ್ಸ್ಕ್ರೈಬ್ ಆಗಿ ಕೆಳಬೇಕಂತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೋ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ನಿಮಗೆ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಲವ್ ಯು ಆಲ್, ಟೇಕ್ ಕೇರ್, ಬೈ.